ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕೆಂತಂದರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಈಗ ನಾವು RRB NTPC ಎಕ್ಸಾಮ್ಗೆ ಸಂಬಂಧಿಸಿದ ಸೆಷನ್ಸನ್ನ ನಾವು ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದು ಒಂದು ಕ್ರ್ಯಾಶ್ ಕೋರ್ಸ್ ಆಗಿದೆ. ಎಷ್ಟು ದಿನಗಳ ಕ್ರ್ಯಾಶ್ ಕೋರ್ಸ್ ಆಗಿದೆ? 40 ದಿನಗಳ ಕ್ರ್ಯಾಶ್ ಕೋರ್ಸ್ ಆಗಿದೆ. ಇದರಲ್ಲಿ ಏನೇನು ಕವರ್ ಮಾಡ್ತೀರಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ನಾನು ಇದರಲ್ಲಿ ನಿಮಗೆ ಜನರಲ್ ಮೆಂಟಲ್ ಎಬಿಲಿಟಿ, ಅದಾದಮೇಲೆ ಸಾಮಾನ್ಯ ಜ್ಞಾನ, ಅದಾದಮೇಲೆ ಪ್ರಚಲಿತ ವಿದ್ಯಮಾನ, ಸೊ ಈ ರೀತಿಯಾಗಿ ಎಲ್ಲ ಕಾನ್ಸೆಪ್ಟ್ಗಳನ್ನು 40 ದಿನದಲ್ಲಿ ಕವರ್ ಮಾಡ್ತೀವಿ. ನಂತರ ಇದರ ಜೊತೆಯಲ್ಲಿ ನಿಮ್ಮ ಜೊತೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಡಿಸ್ಕಸ್ ಮಾಡ್ತೀವಿ. ಓಕೆ, ಲೇಟರ್. ಇದು ನಮ್ಮ ಮೊದಲನೇ ದಿನದ ಮೊದಲನೇ ಸೆಷನ್ ಆಗಿದೆ. ಓಕೆ, ಸೊ ದಿನ ಪ್ರತಿದಿನ ನಾವು ಈ ರೀತಿಯಾದಂತ ವಿಡಿಯೋನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ಪ್ರತಿದಿನ 8 ಗಂಟೆಗೆ ಅಂದ್ರೆ ರಾತ್ರಿ 8 ಗಂಟೆಗೆ ನೀವು ವೇದಾಂತ್ ಪಾಠಶಾಲೆ ಕಡೆಯಿಂದ RRB NTPC ಸಂಬಂಧಿಸಿದ ಸೆಷನ್ಸ್ ಅನ್ನ ನೋಡಬಹುದಾಗಿದೆ. ಓಕೆ, ಸೊ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಹಾಗೂ ತುಂಬಾ ಚಿಕ್ಕ ಹಾಗೂ ಈಸಿ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದೀನಿ. ಯಾವ್ದಾಗಿದೆ ಅದು ಅಂತಂದ್ರೆ ವೆನ್ ರೇಖಾ ಚಿತ್ರ, ಅಥವಾ ಏನಂತ ಹೇಳಬಹುದು ಇದನ್ನ ಅಂತಂದ್ರೆ ವೆನ್ ಡಯಾಗ್ರಾಮ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ರೀತಿಯಾದಂತಹ ಕಾನ್ಸೆಪ್ಟ್ ನ ಎಕ್ಸಾಮ್ ನಲ್ಲಿ 1 ಅಥವಾ 2 ಮಾರ್ಕ್ಸ್ಗೆ ಅಥವಾ 1 ಅಥವಾ 2 ಕ್ವೆಶ್ಚನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ, ಹೇಗೆ ಸಾಲ್ವ್ ಮಾಡೋದು ಅಂತ. ಓಕೆ, ಮೊದಲನೇದು ಪುರುಷರು ತಂದೆ ಅಣ್ಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ, ಅಥವಾ ಯಾವುದಕ್ಕೂ ಸಂಬಂಧ ಇರಲ್ಲ, ಅಥವಾ ಯಾವುದೋ ಎರಡಕ್ಕೆ ಒಂದು ರೀತಿಯಾದಂತಹ ಸಂಬಂಧ ಇರುತ್ತೆ, ಇನ್ನೊಂದಕ್ಕೆ ಸಂಬಂಧ ಇರಲ್ಲ. ಈ ರೀತಿಯಾಗಿ ವೆನ್ ರೇಖಾಚಿತ್ರಗಳು ಬರ್ತವೆ. ನಾನು ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ನ ಪ್ರೊವೈಡ್ ಮಾಡಿಲ್ಲ. ನಾನು ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಮೊದಲಿಗೆ ಏನ್ ಮಾಡೋಣ. ಓಕೆ, ಸೊ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ ಮೊದಲಿಗೆ ನಾವು ಪುರುಷರು ಅವರನ್ನ ತಗೊಳ್ಬೇಕು. ಓಕೆ, ಸೊ ಇಲ್ಲಿ ತಗೊಂಡಿದ್ದೀನಿ ಪುರುಷರು ಅಂತ, ಬರೀ ಮೊದಲನೇ ಅಕ್ಷರನ ತಗೊಂಡ್ರೆ ಸಾಕು. ಸೊ ನಾನಿಲ್ಲಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಲ್ಲಾ ಪುರುಷರು ಯಾರಿದ್ದಾರೆ ಅವರೆಲ್ಲರನ್ನು ನಾನು ತಂದೆ ಅಂತ ಹೇಳಬಹುದಾ? ಆಗಲ್ಲ, ಕರೆಕ್ಟ್ ಅಲ್ವಾ? ಆದ್ರೆ ಎಲ್ಲಾ ತಂದೆ ಏನಿದ್ದಾರೆ ಅವರೆಲ್ಲರೂ ಯಾರಾಗಿರ್ತಾರೆ? ಪುರುಷರಾಗಿರ್ತಾರೆ. ಸೊ ತಂದೆ ಎಲ್ಲಿ ಬರ್ತಾರೆ ಅಂತಂದ್ರೆ ಪುರುಷರಲ್ಲಿ ಬರ್ತಾರೆ. ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಹೇಳಿದ್ದು. ಸೊ ತಂದೆ ಅಂತ ಯಾರಿರ್ತಾರೆ ಅಥವಾ ಯಾರು ಆ ಗ್ರೂಪ್ಗೆ ಸೇರ್ಕೊಂತಾರೆಲ್ಲರೂ ಪುರುಷರಾಗಿರ್ತಾರೆ. ಮಹಿಳೆಯರನ್ನ ಯಾರು ತಂದೆ ಅಂತ ಹೇಳಲ್ಲ, ತಾಯಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅಣ್ಣ ಅಂತ ಕೊಟ್ಟಿದ್ದಾರೆ, ಅಣ್ಣ ಪುರುಷರಿಗೆ ಸಂಬಂಧ ಪಡ್ತಾರ? ಹೌದು, ಸಂಬಂಧ ಪಡ್ತಾರೆ, ಕರೆಕ್ಟ್ ಅಲ್ವಾ? ಆದ್ರೆ ಎಲ್ಲಾ ಅಣ್ಣ ಏನಿರ್ತಾರೆ ಅಥವಾ ಅಣ್ಣ ಗ್ರೂಪ್ಗೆ ಸೇರಿರೋಂಥವ್ರು ಎಲ್ಲರೂ ತಂದೆ ಆಗೋ ಚಾನ್ಸಸ್ ಇದೆಯಾ? ಕೆಲವ್ರು ತಂದೆ ಇರ್ತಾರೆ, ಕೆಲವ್ರು ತಂದೆ ಇರಲ್ಲ. ಲೈಕ್ ಇನ್ನ ಮದ್ವೆ ಆಗಿರಲ್ಲ, ಸೊ ತಂದೆ ಆಗಿರಲ್ಲ. ಕೆಲವ್ರು ಮದ್ವೆ ಆಗಿರ್ತಾರ, ಆಲ್ರೆಡಿ ಅವ್ರ ತಂದೆ ಆಗಿರ್ತಾರೆ. ಸೊ ಈ ರೀತಿಯಲ್ಲಿ ಚೇಂಜಸ್ ಇರುತ್ತೆ. ಸೊ ಅಣ್ಣ ಏನಿದ್ದಾರೆ ಆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್, ಸ್ವಲ್ಪ ಜನ ಏನಾಗಿರ್ತಾರೆ ಅಂತಂದ್ರೆ ತಂದೆ ಕೂಡ ಆಗಿರ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ನೀವು ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಇಂಟರ್ಸೆಕ್ಷನ್ ಇದೆ ಅಲ್ವಾ, ಇದು ನಿಮ್ಗೆ ಸೂಚಿಸುತ್ತೆ ಇಷ್ಟು ಜನ ಏನಿದ್ದಾರೆ, ಸ್ವಲ್ಪ ಜನ ಅವರು ಕೂಡ ಏನಾಗಿದ್ದಾರೆ ಅಂತಂದ್ರೆ ತಂದೆ ಆಗಿದ್ದಾರೆ ಅಂತ. ಸೊ ನಿಮ್ಗೆ ಈ ರೀತಿಯಾಗಿ ಆಪ್ಷನ್ಸ್ ನ ಕೊಡಬಹುದು. ಓಕೆ, ಸೊ ನೀವು ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಈ ರೀತಿಯೆಲ್ಲ ನಿಮ್ಗೆ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ಸ್ ನ ನೋಡ್ಕೊಳ್ಳಿ, ಈ ರೀತಿಯಾಗಿ ಒಂದೊಂದು ನಿಧಾನವಾಗಿ ಅನಲೈಸ್ ಮಾಡಿ ಅದಾದ್ಮೇಲೆ ನೀವು ಆನ್ಸರ್ ಮಾಡಿ. ಓಕೆ, ಎರಡನೇ ಪ್ರಶ್ನೆ, ಫುಟ್ಬಾಲ್ ಆಡುವವರು ಆಟಗಾರರು ಉತ್ಪಾದಕರು. ಸೊ ಫಸ್ಟ್ ಆಫ್ ಆಲ್ ಆಟಗಾರರು ಅಂದ್ರೆ ಏನಂತ ತಗೊಳ್ಬಹುದು, ಪ್ಲೇಯರ್ಸ್ ಅಂತ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾನು ಆಟಗಾರರು ಅಂತ ತಗೊಂಡಿದ್ದೀನಿ, ಆಯ್ತಾ? ಸೊ ಆಟಗಾರರಲ್ಲಿ ಫುಟ್ಬಾಲ್ ಪ್ಲೇಯರ್ಸ್ ಅಥವಾ ಫುಟ್ಬಾಲ್ ಆಡುವವರು ಬರ್ತಾರಾ ಇಲ್ವಾ, ಫಸ್ಟ್ ನಿಧಾನವಾಗಿ ಯೋಚನೆ ಮಾಡೋಣ. ಓಕೆ, ಸೊ ಆಟಗಾರರು ಅಂದ್ರೆ ಏನಂತ ಹೇಳ್ಬಹುದು, ಪ್ಲೇಯರ್ಸ್ ಅಂತ ಹೇಳ್ಬಹುದು. ಸೊ ಪ್ಲೇಯರ್ಸ್ ಅಂತ ಬಂದಾಗ ಕ್ರಿಕೆಟ್ ಪ್ಲೇಯರ್ಸ್ ಇರಬಹುದು,
ಕರೆಕ್ಟ್ ಅಲ್ವಾ? ಅದ್ ಬಿಟ್ಟು ಬೇರೆ ಬೇರೆ ಇರ್ಬೋದು, ಬ್ಯಾಸ್ಕೆಟ್ ಬಾಲ್ ಅದು 1,000 ಬರುತ್ತೆ, ಆದ್ರೆ ಇಲ್ಲಿ ಫುಟ್ಬಾಲ್ ಆಡುವವರು ಅಥವಾ ಫುಟ್ಬಾಲ್ ಪ್ಲೇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಟಗಾರರಲ್ಲಿ ಸ್ವಲ್ಪ ಏನಾಗಿದೆ ಅಂತಂದ್ರೆ ಈ ಫುಟ್ಬಾಲ್ಗೆ ಸಂಬಂಧ ಪಟ್ಟಿದೆ. ಸೊ ಹಾಗಾಗಿ ನೀವು ಫುಟ್ಬಾಲ್ ಪ್ಲೇಯರ್ಸ್ ನ ಈ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಆದ್ರೆ ಉತ್ಪಾದಕರಿಗೂ ಈ ಆಟಗಾರರು ಜೊತೆಯಲ್ಲಿ ಫುಟ್ಬಾಲ್ ಆಡುವವರಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಹಾಗಾಗಿ ಉತ್ಪಾದಕರನ್ನ ಈ ರೀತಿಯಲ್ಲಿ ನೀವು ಹೊರಗಡೆ ತಗೊಳ್ಬೇಕಾಗತ್ತೆ. ಸಂಬಂಧನೇ ಇಲ್ಲ ಅಂದಾಗ ಅವರು ಹೊರಗಡೆ ಬರ್ತಾರೆ, ಸ್ವಲ್ಪ ಸಂಬಂಧ ಹೊಂದಿದ್ರೆ ಈ ರೀತಿಯಲ್ಲಿ ನಾನು ಹಿಂದಿನ ಕ್ವೆಶ್ಚನ್ ಅಲ್ಲಿ ತೋರಿಸೋದನ್ನ ಹಾಗೆ ಬರ್ತಾರೆ. ಅದರಲ್ಲಿ ಉತ್ಪಾದಕರಿಗೂ ಹಾಗೂ ಇವರಿಬ್ಬರಿಗೂ ಸಂಬಂಧ ಇಲ್ಲದ ಕಾರಣ ಉತ್ಪಾದಕರನ್ನ ನಾನು ಈ ರೀತಿಯಲ್ಲಿ ಹೊರಗಡೆ ತಗೊಂಡಿದ್ದೀನಿ. ಓಕೆ, ಫ್ಯಾಬ್ರಿಕ್ ಹಳದಿ ಹೂಗಳು. ಸೊ ಫ್ಯಾಬ್ರಿಕ್ ಅಂತ ಅಂದ್ರೆ ಬಟ್ಟೆ ಅಂತ ಹೇಳಬಹುದು, ಹಳದಿ ಅಂದ್ರೆ ಎಲ್ಲೋ ಕಲರ್. ಓಕೆ, ಅದು ಒಂದು ಬಣ್ಣನ ಪ್ರತಿನಿಧಿಸುತ್ತೆ. ಹೂಗಳು ಅಂತಂದ್ರೆ ಫ್ಲವರ್ಸ್ ಅಂತ ಹೇಳಬಹುದಾಗಿದೆ. ಸೊ ಮೊದಲಿಗೆ ಇಲ್ಲಿ ನೋಡೋಣ, ಫ್ಯಾಬ್ರಿಕ್ ಏನಾದ್ರೂ ಹಳದಿಗೆ ಸಂಬಂಧಿಸಿದ್ಯಾ ಅಂತ. ಓಕೆ, ಸೊ ಇಲ್ಲಿ ಫ್ಯಾಬ್ರಿಕ್ ಅಂತ ತಗೊಂಡಿದ್ದೀನಿ. ಈಗ ಬಟ್ಟೆಗಳು ಅಂತ ಬಂದಾಗ ನಾವು ಯಾವ್ದಾದ್ರು ಒಂದೇ ಕಲರ್ ಬಟ್ಟೆ ಬರುತ್ತೆ ಅಂತ ಹೇಳಕ್ ಆಗುತ್ತಾ? ಬರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಇದೊಂದೇ ಬರೋದು, ಇದು ಬಿಟ್ಟು ಬೇರೆ ಬರಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಅಲ್ಲಿಗೆ ಸ್ವಲ್ಪ ಫ್ಯಾಬ್ರಿಕ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಹಳದಿ ಬಣ್ಣಕ್ಕೆ ಸಂಬಂಧಿಸಿದೆ. ಸ್ವಲ್ಪ ಹಳದಿ ಬಣ್ಣದ ಫ್ಯಾಬ್ರಿಕ್ಗಳನ್ನು ಕೂಡ ನಾವು ಕಾಣಬಹುದು, ಅದು ಈ ಇಂಟರ್ಸೆಕ್ಷನ್ ಅಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಲೇಟರ್ ಸ್ವಲ್ಪ ಹೂಗಳು ಕೂಡ ಹಳದಿ ಕಲರ್ಗಳು ಇರ್ತವೆ, ಕರೆಕ್ಟ್ ಅಲ್ವಾ? ಈ ಗುಲಾಬಿ ಇರಬಹುದು, ಓಕೆ, ಹಳದಿ ಕಲರ್ ಇರೋ ಗುಲಾಬಿ ಬರುತ್ತೆ, ಅದಾದ್ಮೇಲೆ ಸೇವಂತಿಗೆ ಹೂವು, ಸೊ ಈ ರೀತಿಯಲ್ಲಿ ತುಂಬಾನೇ ಬರ್ತವೆ ಹಳದಿ ಆಗಿರುವಂತ ಹೂಗಳು. ಸೊ ಈ ರೀತಿಯಲ್ಲಿ ನಾವೇನಂತ ಹೇಳ್ಬಹುದು ಅಂತಂದ್ರೆ ಸ್ವಲ್ಪ ಹಳದಿ ಹೂಗಳಿಗೂ ಕೂಡ ಸಂಬಂಧ ಪಡುತ್ತೆ. ಸೊ ಈ ರೀತಿಯಾದ ಇಂಟರ್ಸೆಕ್ಷನ್ ಏನಂತ ಹೇಳುತ್ತೆ ಅಂತಂದ್ರೆ ಈ ಹಳದಿ ಏನಿದೆ ಅದು ಸ್ವಲ್ಪ ಫ್ಯಾಬ್ರಿಕ್ಗೂ ಸಂಬಂಧಪಟ್ಟಿದೆ, ಈ ಹಳದಿ ಏನಿದೆ ಸ್ವಲ್ಪ ಹೂಗಳಿಗೂ ಕೂಡ ಸಂಬಂಧ ಪಟ್ಟಿದೆ. ಹಾಗೆ ಸಂಬಂಧ ಪಡುವಾಗ ಈ ರೀತಿಯಲ್ಲಿ ನೀವು ತೋರಿಸ್ಬೇಕಾಗುತ್ತೆ. ಆದ್ರೆ ಇಲ್ಲಿ ನೀವು ಒಂದು ಗಮನಿಸಬಹುದು, ಫ್ಯಾಬ್ರಿಕ್ಗೂ ಹಾಗೂ ಹೂಗಳಿಗೂ ಯಾವುದೇ ರೀತಿಯಾದಂತ ನೇರವಾದ ಸಂಬಂಧ ಇಲ್ಲ, ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ಹಳದಿಗೆ ಫ್ಯಾಬ್ರಿಕ್ ಜೊತೆ ಇದೆ, ಹಳದಿಗೆ ಹೂಗಳ ಜೊತೆ ಇದೆ. ಓಕೆ, ಓಕೆ ಗಾಯ್ಸ್, ಮುಂದಿನ ಪ್ರಶ್ನೆ, ಭೂಮಿ ಗ್ಯಾಲಕ್ಸಿ ಯೂನಿವರ್ಸ್. ಸೊ ಮೊದಲಿಗೆ ಭೂಮಿ ಅಂದ್ರೆ ಏನಂತ ಹೇಳಬಹುದು, ಅರ್ತ್ ಅಂತ ಹೇಳಬಹುದು, ಅರ್ತ್ ನ ತಗೊಳ್ಳೋಣ. ಸೊ ನಮ್ಮ ಭೂಮಿ ಎಲ್ಲಿದೆ ಅಂತಂದ್ರೆ ಅದಿರೋದು ಎಲ್ಲಿ ಅಂತಂದ್ರೆ ಗ್ಯಾಲಕ್ಸಿ, ಅಂದ್ರೆ ನಾವಿರೋಂತ ಗ್ಯಾಲಕ್ಸಿಯ ಹೆಸರೇನು ಅಂತಂದ್ರೆ ಮಿಲ್ಕಿ ವೇ. ಇಲ್ಲಿ ಅದರ ಅವಶ್ಯಕತೆ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓಕೆ, ಬಿಕಾಸ್ ಭೂಮಿ ಎಲ್ಲಿದೆ ಅಂತಂದ್ರೆ ಗ್ಯಾಲಕ್ಸಿಯಲ್ಲಿದೆ, ಗ್ಯಾಲಕ್ಸಿ ಅನ್ನಂತವೇ ತುಂಬಾ ಇದೆ. ಓಕೆ, ಸೊ ಅದರಲ್ಲಿ ಯಾವುದು ಅಂತ ನಿಮ್ಗೆ ಸ್ಪೆಸಿಫಿಕೇಶನ್ ಕೊಡೋದಕ್ಕೆ ಹೇಳಿದೆ, ನಾವಿರುವಂತಹ ಗ್ಯಾಲಕ್ಸಿಯ ಹೆಸರು ಏನಾಗಿದೆ ಅಂತಂದ್ರೆ ಮಿಲ್ಕಿ ವೇ. ಓಕೆ, ಲೇಟರ್ ನಮ್ಮ ಗ್ಯಾಲಕ್ಸಿ ಏನಿದೆ ಅದೆಲ್ಲಿದೆ ಅಂತಂದ್ರೆ ಯೂನಿವರ್ಸ್ ನಲ್ಲಿ ಇದೆ. ಸೊ ನೀವಿಲ್ಲಿ ಗಮನಿಸಬಹುದು ಡಯಾಗ್ರಾಮ್ ಯಾವ ರೀತಿಯಲ್ಲಿ ಫಾರ್ಮ್ ಆಗಿದೆ ಅಂತ. ಓಕೆ, ಸೊ ಯೂನಿವರ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಗ್ಯಾಲಕ್ಸಿ ಇದೆ, ಗ್ಯಾಲಕ್ಸಿಯಲ್ಲಿ ನಮ್ಮ ಭೂಮಿ ಇದೆ. ಸೊ ಈ ಭೂಮಿ ಏನಿದೆ ಇದು. ಓಕೆ, ಸೊ ಈ ರೀತಿಯಾದಂತ ಕ್ವೆಶ್ಚನ್ಸ್ ತುಂಬಾ ಬರ್ತವೆ. ಯಾವ ರೀತಿಯಲ್ಲಿ ಅಂತಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಕೋರಿಲೇಟ್ ಆಗಿರುತ್ತೆ. ಸೊ ಈ ಭೂಮಿ ಏನಿದೆ ಇದು ಗ್ಯಾಲಕ್ಸಿಗೆ ರಿಲೇಟ್ ಆಗಿದೆ, ಈ ಗ್ಯಾಲಕ್ಸಿ ಏನಾಗಿದೆ ನೋಡ್ಕೊಳ್ಳಿ ಯೂನಿವರ್ಸ್ಗೆ ರಿಲೇಟ್ ಆಗಿದೆ. ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದಕ್ಕೆ ಸಂಬಂಧ ಬರುತ್ತೆ, ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿದೆ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ನಟ ಗುಮಾಸ್ತ ಮುದ್ರಣಕಾರ. ಸೊ ಯೋಚನೆ ಮಾಡಿ, ನಟನಿಗೂ ಮತ್ತು ಗುಮಾಸ್ತ ಅಂದ್ರೆ ಏನಂತ ಹೇಳ್ಬಹುದು ಕ್ಲರ್ಕ್, ಇವರಿಬ್ರಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇದೆಯಾ ಅದನ್ನ ಫಸ್ಟ್ ಯೋಚನೆ ಮಾಡಿ. ಅದಾದ್ಮೇಲೆ ಗುಮಾಸ್ತನಿಗೂ ಜೊತೆಯಲ್ಲಿ ಮುದ್ರಣಕಾರ, ಸೊ ಇವರಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ. ಸೊ ಮೂವಾರು ಪ್ರೊಫೆಷನ್ಸ್ ಏನ್ ಮಾಡ್ತಾ ಇದ್ದಾರೆ ಅವೆಲ್ಲನೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಿದ್ದಾಗ ನಟ ಯಾವುದೇ ರೀತಿಯಾದ ಸಂಬಂಧನ ಗುಮಾಸ್ತನ ಜೊತೆ ಹೊಂದೋದಿಲ್ಲ, ಸೊ ಹಾಗಾಗಿ ಬೇರೆ ಬೇರೆ. ಸೊ ಈ ಮುದ್ರಣಕಾರ ಏನಿರ್ತಾರೆ ಅವರು ಕೂಡ ಯಾವುದೇ ರೀತಿಯಾದಂತ ಸಂಬಂಧನ ನಟನ ಜೊತೆನೂ ಇಟ್ಕೊಂಡಿಲ್ಲ, ಜೊತೆಯಲ್ಲಿ ಗುಮಾಸ್ತ ಅನ್ನೋ ವ್ಯಕ್ತಿ ಜೊತೆಲೂ ಇಲ್ಲ. ಹಾಗಾಗಿ ಮೂರು ಕೂಡ ಬೇರೆ ಬೇರೆ ಆಗ್ತವೆ. ಯಾವುದಕ್ಕೆ ಯಾವುದೇ ರೀತಿಯಾದಂತ ಡೈರೆಕ್ಟ್ ರಿಲೇಷನ್ಶಿಪ್ ಇರಲ್ಲ, ಈ ರೀತಿಯಲ್ಲಿ ಸಪ್ರೇಟ್ ಸಪ್ರೇಟ್ ತಗೋಬೇಕು. ಯಾವುದೋ ಒಂದು ಸ್ವಲ್ಪ ರಿಲೇಷನ್ಶಿಪ್ ಇತ್ತು ಅಂತಂದ್ರೆ ಈ ರೀತಿ ತಗೊಳ್ಬಹುದು, ಕರೆಕ್ಟ್ ಅಲ್ವಾ? ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇಲ್ಲ ಪೂರ್ತಿ ಇತ್ತು ಅಂತಂದ್ರೆ ಈ ರೀತಿ ಒಂದು ತಗೊಂಡ್ಬಿಡ್ಬೋದು ನಾವು, ಆದ್ರೆ ಇಲ್ಲಿ ಇಲ್ದಿರೋ ಕಾರಣ ಎಲ್ಲಾನು ನೀವು ಈ ರೀತಿಯಾಗಿ ಸಪರೇಟ್ ಸಪರೇಟ್ ಆಗಿ ತಗೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳು. ಸೊ ಇವೆರಡು ಏನು ಅಂತಂದ್ರೆ ಕಂಪ್ಯೂಟರ್ ಮತ್ತೆ ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳು, ಕರೆಕ್ಟ್ ಅಲ್ವಾ? ಸೊ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆ ಅದನ್ನ ತಗೊಳ್ಳೋಣ. ಓಕೆ, ಸೊ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಇಲ್ಲಿ ನಾನು ತಗೊಂಡಿದ್ದೀನಿ.
ಈ ಕಂಪ್ಯೂಟರ್ಗೂ ಮತ್ತೆ ಮೊಬೈಲ್ಗೂ ಏನಾದರೂ ಸಂಬಂಧ ಇದೆಯಾ ಯೋಚನೆ ಮಾಡಿ. ಓಕೆ, ಸಪೋಸ್ ಸಂಬಂಧ ಇದೆ ಅಂತಂದ್ರೆ ಯಾವ ರೀತಿಯಾದಂಥ ಸಂಬಂಧ ಹೊಂದುತ್ತೆ? ಒಂದೇ ಸಂಬಂಧ ಇರೋದು ಏನು ಅಂತಂದ್ರೆ ಅವೆರಡು ಎಲೆಕ್ಟ್ರಾನಿಕ್ ವಸ್ತುಗಳು, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ತಗೊಳ್ಳಿ ಇಲ್ಲಿ ಕಂಪ್ಯೂಟರ್ ಅಂತ. ಸೊ ನಾನು ಮುಂಚೆ ನಿಮ್ಗೆ ಹೇಳಿದ ಹಾಗೆ ಈ ಕಂಪ್ಯೂಟರ್ ಏನಿದೆ ಈ ಮೊಬೈಲ್ ಜೊತೆ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ಬೇಕು. ನಾವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಎರಡು ಎಲೆಕ್ಟ್ರಾನಿಕ್ ಐಟಮ್ ಅದೇ ಯಾವುದೇ ರೀತಿಯಾದಂತ ಸಂಬಂಧನ ಹೊಂದಿಲ್ಲ ಅಂತಾದ್ರೆ ಎರಡು ಬರೋದು ಯಾವ್ದ್ರಲ್ಲಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಐಟಮ್ ಅಲ್ಲಿ. ಸೊ ಒಂದ್ರಲ್ಲೇ ಬಂದು ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲದೆ ಇರೋದನ್ನ ನೀವಿಲ್ಲಿ ನೋಡಬಹುದು. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಇದೇ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ನಾನು ನಿಮ್ಗೆ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ, ಪ್ಯಾಟರ್ನ್ ಹೇಳ್ಕೊಡ್ತಾ ಇದ್ದೀನಿ, ನೀವು ಯಾವ ರೀತಿ ಎಕ್ಸಾಮ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಓಕೆ, ಸೊ ಈ ರೀತಿಯಾಗಿ ಇನ್ನಷ್ಟು ಕ್ವೆಶ್ಚನ್ಸ್ ನ ನಾನು ಫ್ಯೂಚರ್ ಅಲ್ಲೂ ಕೂಡ ನಿಮ್ಗೋಸ್ಕರ ತಗೊಂಡ್ ಬರ್ತೀನಿ. ಓಕೆ, ಲೇಟರ್ ಸಿಹಿ ತಿಂಡಿಗಳು ಧಾರವಾಡ ಪೇಡ ಮಾವು. ಮೊದಲಿಗೆ ಯೋಚನೆ ಮಾಡೋಣ ಸಿಹಿ ತಿಂಡಿಗಳು. ಓಕೆ, ಮುಂದೆ ನೋಡೋಣ ಧಾರವಾಡ ಪೇಡ. ಸೊ ಈ ಧಾರವಾಡ ಪೇಡ ಏನಾಗಿದೆ ಅಂತಂದ್ರೆ ಸಿಹಿ ತಿಂಡಿಗಳಲ್ಲಿ ಒಂದು, ಆದ್ರೆ ಮಾವು ಇವೆರಡಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇದೆ ಅಂತ ಯೋಚನೆ ಮಾಡಿ. ಯಾವುದೇ ರೀತಿಯಾದಂತ ಸಂಬಂಧನ ಹೊಂದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಈ ಸಿಹಿ ತಿಂಡಿಗಳೇನಿದೆ ಅದನ್ನ ಫಸ್ಟ್ ಒಂದು ಸರ್ಕಲ್ ಅಲ್ಲಿ ತಗೊಳ್ಳೋಣ. ಈ ರೀತಿಯಲ್ಲಿ ಸಿಹಿ ತಿಂಡಿಗಳು, ಸೊ ಈ ಸಿಹಿ ತಿಂಡಿಗಳಲ್ಲಿ ಒಂದು ಯಾವ್ದಾಗಿದೆ ಅಂತಂದ್ರೆ ಧಾರವಾಡದ ಪೇಡ. ಆದ್ರೆ ಯಾವುದೇ ರೀತಿಯಾದಂತ ಸಂಬಂಧನ ಮಾವು ಹೊಂದಿಲ್ದೆ ಇರೋ ಕಾರಣ ಮಾವನ್ ಏನ್ ಮಾಡಿದ್ದೀನಿ ಅಂತಂದ್ರೆ ಹೊರಗಡೆ ತಗೊಂಡಿದ್ದೀನಿ. ಸೊ ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಬೇಕು. ನೀವೇನಾದ್ರೂ ಸಿಹಿ ತಿಂಡಿ ಇಲ್ಲಿ ಹಾಕ್ಬಿಟ್ಟು ಧಾರವಾಡ ಇಲ್ಲಾಗ್ತಾ ಇದ್ದೀರಾ ಅಂತಂದ್ರೆ ತಪ್ಪಾಗುತ್ತೆ. ಯಾಕೆ? ಧಾರವಾಡ ಅನ್ನೋದೇನಿದೆ ಅದು ಸಿಹಿ ತಿಂಡಿಗಳಲ್ಲಿ ಒಂದು. ಓಕೆ, ಆದ್ರೆ ನೀವಿಲ್ಲೇನಾದ್ರೂ ಈ ಸಿಹಿ ತಿಂಡಿ ಏನಿದೆ ಅದು ಧಾರವಾಡ ಪೇಡದಲ್ಲಿ ಒಂದು ಅಂತಂದ್ರೆ ತಪ್ಪಾಗುತ್ತೆ. ಸೊ ಇದು ಸೆಲೆಕ್ಟ್ ಮಾಡುವಾಗ ಹುಷಾರಾಗಿ ಸೆಲೆಕ್ಟ್ ಮಾಡಿ. ಓಕೆ, ಲೇಟರ್ ಇದು ಇನ್ನೊಂದು ರೀತಿಯಾದಂತ ವೆನ್ ರೇಖಾ ಚಿತ್ರವಾಗಿದೆ. ಸೊ ನೋಡೋಣ ಬನ್ನಿ ಏನಿದು ಅಂತ. ನಿಮ್ಗೆ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಸರ್ಕಲ್ ಏನಿದೆ ಈ ವೃತ್ತಾಕಾರ ಇದು ಆಂಗ್ಲ ಭಾಷೆ ಮಾತಾಡೋರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಟ್ರಯಾಂಗಲ್ ಏನಿದೆ ಇದು ಸ್ಪ್ಯಾನಿಷ್ ಮಾತಾಡೋರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಈ ರೆಕ್ಟ್ಯಾಂಗಲ್ ಏನಿದೆ ಆಯ್ತಾಕಾರ ಇದು ಫ್ರೆಂಚ್ ಭಾಷೆ ಮಾತಾಡೋರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ ಯಾರು ಎಲ್ಲಾ ಭಾಷೆಗಳನ್ನು ಮಾತನಾಡಬಲ್ಲರು? ಸೊ ಎಲ್ಲಾ ಭಾಷೆಗಳನ್ನು ಮಾತನಾಡೋರು ಯಾರಿದ್ದಾರೆ ಇಲ್ಲಿ ಅಂತ ಪ್ರಶ್ನೆ ಕೇಳಲಾಗಿದೆ. ಎಷ್ಟು ಜನ ಅಂತ ಕೇಳಿಲ್ಲ ಇಲ್ಲಿ. ಇಲ್ಲಿ ನಿಮ್ಗೆ ಎ ಬಿ ಸಿ ಡಿ ಅಂತೆಲ್ಲ ಕೊಟ್ಟಿದ್ದಾರಲ್ಲ, ಸೊ ಇವ್ರನ್ನ ಒಬ್ಬೊಬ್ರು ವ್ಯಕ್ತಿ ಅಂತ ನೀವು ಅನ್ಕೊಳ್ಬಹುದು. ಇಲ್ಲಿ ಕೌಂಟ್ ಕೇಳಿಲ್ಲ, ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳಿದ್ದಾರೆ. ಹಾಗಿದ್ದಾಗ ನೋಡೋಣ ಬನ್ನಿ ಯಾವ ಒಂದು ಆಲ್ಫಬೆಟ್ ನಲ್ಲಿ ಎಲ್ಲಾ ರೀತಿಯಾದಂತ ಚಿತ್ರ ಅಂದ್ರೆ ಸರ್ಕಲ್, ಟ್ರಯಾಂಗಲ್ ಮತ್ತೆ ರೆಕ್ಟ್ಯಾಂಗಲ್ ಎಲ್ಲ ಒಟ್ಟಿಗೆ ಇರುತ್ತೋ ಅದು ಮಾತ್ರ ನಮ್ಮ ಉತ್ತರ ಆಗಿರುತ್ತೆ ಇಲ್ಲಿ. ಎಲ್ಲ ಭಾಷೆ ಅಂದ್ರೆ ಆಂಗ್ಲ, ಸ್ಪ್ಯಾನಿಷ್ ಮತ್ತೆ ಫ್ರೆಂಚ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ಸಿ ನೋಡ್ ತಗೊಂಡ್ಬೋದು, ಆದ್ರೆ ಅದು ಟ್ರಯಾಂಗಲ್ಗೆ ಸಂಬಂಧಪಟ್ಟಿಲ್ಲ. ಸೊ ಸಿ ನ ನಾನು ತಗೊಳಕ್ ಆಗಲ್ಲ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಎಫ್ ನ ತಗೊಳಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತ ಅಂದ್ರೆ ಅದು ಸರ್ಕಲ್ಗೂ ರಿಲೇಟ್ ಆಗಿಲ್ಲ ಮತ್ತೆ ಟ್ರಯಾಂಗಲ್ಗೂ ರಿಲೇಟ್ ಆಗಿಲ್ಲ. ಅದನ್ನ ಬಿಟ್ರೆ ರಿಲೇಟ್ ಆಗಿರೋದು ಯಾವುದು ಅಂತಂದ್ರೆ ಡಿ. ನೀವು ಡಿ ನೋಡಬಹುದು, ಅದು ಸರ್ಕಲ್ಗೂ ಈ ರೀತಿಯಲ್ಲಿ ರಿಲೇಟ್ ಆಗಿದೆ. ಅದಾದ್ಮೇಲೆ ಇದು ಟ್ರಯಾಂಗಲ್ಗೂ ಕೂಡ ರಿಲೇಟ್ ಆಗಿದೆ. ಇನ್ನೊಂದು ಅದೇನಾಗಿದೆ ಅಂತಂದ್ರೆ ಅದು ಈ ರೆಕ್ಟ್ಯಾಂಗಲ್ ಅಲ್ಲೂ ಕೂಡ ಇದೆ. ಸೊ ಎಲ್ಲಾ ಭಾಷೆಗಳಲ್ಲೂ ಇದಿರೋದ್ರಿಂದ ನಿಮ್ಮ ಉತ್ತರ ಈ ಪ್ರಶ್ನೆಗೆ ಏನಾಗ್ಬೇಕು ಅಂತಂದ್ರೆ ಡಿ ಆಗ್ಬೇಕಾಗತ್ತೆ. ಓಕೆ, ಯಾರು ಕೇವಲ ಸ್ಪ್ಯಾನಿಶ್ ಭಾಷೆಯನ್ನು ಮಾತನಾಡಬಲ್ಲರು? ಒಂದೇ ಭಾಷೆನ ಯಾರು ಮಾತಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿ ಈ ಪರ್ಟಿಕ್ಯುಲರ್ ಆದಂತಹ ರೆಕ್ಟ್ಯಾಂಗಲ್ ಏನಿದೆ ನೋಡ್ಕೊಳ್ಳಿ, ಇದು ಫ್ರೆಂಚ್ ಗಿದೆ, ಕರೆಕ್ಟ್ ಅಲ್ವಾ? ಆದ್ರೆ ನಮ್ ಕೇಳಿರೋದೇನು ಸ್ಪ್ಯಾನಿಶ್, ಅದೆಲ್ಲಿದೆ ಅಂತಂದ್ರೆ ನಮ್ಮ ಟ್ರಯಾಂಗಲ್. ಸೊ ಎಷ್ಟು ಜನ ಇಲ್ಲಿದ್ದಾರೆ? ಕೇವಲ ಒಬ್ರೇ ಇರೋದು. ಯಾರಾಗಿದ್ದಾರೆ ಅವರು ಅಂತಂದ್ರೆ ಎ ವ್ಯಕ್ತಿಯಾಗಿದ್ದಾರೆ. ಓಕೆ, ಯಾರು ಇಲ್ಲಿ ಕೊಟ್ಟಿರುವಂತಹ ಆಂಗ್ಲ, ಸ್ಪ್ಯಾನಿಶ್, ಫ್ರೆಂಚ್ ಭಾಷೆಯನ್ನು ಮಾತನಾಡುವುದಿಲ್ಲ? ಸೊ ಯಾವುದೇ ಭಾಷೆನ ಮಾತಾಡದೇ ಇರೋರು ಯಾರು ಅಂತ ಕೇಳಿದ್ದಾರೆ. ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ಒಂದಲ್ಲ ಒಂದ್ ಭಾಷೆನ ಮಾತಾಡೋರೇ ಇದ್ದಾರೆ ಇಲ್ಲಿ. ಯಾ ಕೆಲವರಂತೂ ಎಲ್ಲಾ ಭಾಷೆ ಮಾತಾಡೋರು ಇದ್ದಾರೆ, ಆದ್ರೆ ಝೆಡ್ ವ್ಯಕ್ತಿ ಮಾತ್ರ ಇದ್ಯಾವುದನ್ನು ಮಾತಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀವು ಗಮನಿಸಬಹುದು ಅದು ಡಯಾಗ್ರಾಮ್ ಇಂದ ಹೊರಗಡೆ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಯ ಉತ್ತರ ಏನಾಗಿದೆ ಅಂತಂದ್ರೆ ಝೆಡ್ ಆಗಿದೆ. ಓಕೆ ಗಾಯ್ಸ್, ಸೊ ಮುಂದಿನ ಹಾಗೂ ಇವತ್ತಿನ ಅಥವಾ ಈ ಸೆಷನ್ ನ ಕೊನೆಯ ಪ್ರಶ್ನೆ ಇದಾಗಿದೆ. ಎಷ್ಟು ಜನ ವಿದ್ಯಾವಂತರಿದ್ದಾರೆ ಹಾಗೂ ಅವರೆಲ್ಲರೂ ಪುರುಷರು? ಓಕೆ, ಈ ಡಯಾಗ್ರಾಮ್ ಎಲ್ಲ ಏನಾಗಿದೆ ಅಂತಂದ್ರೆ ನಿಮ್ಗೆ ಹೆಕ್ಸಾಗನ್ ಕೊಡಲಾಗಿದೆ, ಅದಾದ್ಮೇಲೆ ಟ್ರಯಾಂಗಲ್ ಅನ್ನು ಕೊಡಲಾಗಿದೆ, ಅದಾದ್ಮೇಲೆ ಸರ್ಕಲ್ ಅನ್ನು ಕೂಡ ಕೊಡಲಾಗಿದೆ. ಸೊ ಈ ಹೆಕ್ಸಾಗನ್ ಅಲ್ಲಿ ಇರೋರ್ನ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ
ಉದ್ಯೋಗದಲ್ಲಿರೋರು ಅಂತ ಹೇಳ್ತಾ ಇದ್ದಾರೆ, ಈ ಸರ್ಕಲ್ ಅಲ್ಲಿ ಇರೋರ್ನ ವಿದ್ಯಾವಂತರು ಅಂತ ಹೇಳ್ತಾ ಇದ್ದಾರೆ, ಈ ಟ್ರಯಾಂಗಲ್ ಇರೋರು ಬರೋರೆಲ್ಲಾನು ಏನಾಗಿದ್ದಾರೆ ಅಂತಂದ್ರೆ ಪುರುಷರು. ಸೊ ನಿಮ್ಗಿಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದ್ರೆ, ನೀವಿಲ್ಲಿ ಹೇಳಬೇಕಾಗಿದೆ ಎಷ್ಟು ಜನ ಅಂತ. ಸೊ ಇಲ್ಲಿ ಕೌಂಟ್ ಇದೆ, ನೀವು ಅದನ್ನ ಹೇಳಿ ಅಷ್ಟೇ. ಓಕೆ, ಲೇಟರ್ ನೋಡೋಣ. ವಿದ್ಯಾವಂತರು ಜೊತೆಲಿ ಅವರು ಪುರುಷರು ಕೂಡ ಆಗಿರ್ಬೇಕು. ಓಕೆ, ಸೊ ಇಲ್ಲಿ ವಿದ್ಯಾವಂತರು ಮತ್ತೆ ಪುರುಷರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಉದ್ಯೋಗದಲ್ಲಿರೋರ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಹಾಗಿದ್ದಾಗ ಇಷ್ಟನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಎಲಿಮಿನೇಟ್ ಮಾಡ್ಬೇಕಾಗುತ್ತೆ. ಗಮನ ಕೊಡಿ, ಮಿಕ್ಕಿರೋದ್ ಯಾವ್ಯಾವು? 2, 7, 5 ಮತ್ತೆ 4. 2 ಅಂತ ನಾನು ತಗೊಳಕ್ಕಾಗಲ್ಲ, ಯಾಕೆ ಅಂತಂದ್ರೆ ಅದು ಪುರುಷರಿಗೆ ಸೇರಿಲ್ಲ. ಲೇಟರ್ 7 ಕೂಡ ತಗೊಳಕ್ಕಾಗಲ್ಲ. ಆದ್ರೆ 4, 4 ತಗೊಳ್ಬಹುದಾ? 4 ಪುರುಷರಿಗೆ ಸೇರಿದೆ, ಆದ್ರೆ ವಿದ್ಯಾವಂತರಿಗೆ ಸೇರಿಲ್ಲ. ಸೊ 5 ಅನ್ನೋದು ಏನಾಗಿದೆ ಅಂತಂದ್ರೆ ಅದು ವಿದ್ಯಾವಂತರಿಗೂ ಸೇರಿದೆ, ಅದಾದ್ಮೇಲೆ ಪುರುಷರಿಗೂ ಕೂಡ ಸೇರಿದೆ, ಆದ್ರೆ ಅದು ಉದ್ಯೋಗದಲ್ಲಿರುವವರಿಗೆ ಸೇರಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಯ ಉತ್ತರ ಏನು ಅಂತಂದ್ರೆ 5 ಅಂತ ಹೇಳ್ಬೇಕಾಗುತ್ತೆ. ಓಕೆ, ಎಷ್ಟು ಜನ ಪುರುಷರು ಹಾಗೂ ಉದ್ಯೋಗಸ್ಥರು? ಸೊ ಎಷ್ಟು ಜನ ಪುರುಷರಿದ್ದಾರೆ ಹಾಗೆ ಅವರೆಲ್ಲರೂ ಉದ್ಯೋಗದಲ್ಲಿ ಇದ್ದಾರೆ ಅಂತ ಪ್ರಶ್ನೆ ಆಗಿದೆ. ಸೊ ಹೀಗಿದ್ದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ಸರ್ಕಲ್ ಏನಿದೆ ವಿದ್ಯಾವಂತರು, ಇದನ್ನ ನೀವು ತೆಗೆದ್ಬಿಡಿ. ಓಕೆ, ಗಮನ ಕೊಡಿ ಈ ರೀತಿಯಲ್ಲಿ. ಸೊ ಇದನ್ನ ನಾನು ಇಲ್ಲಿ ತೆಗಿತಾ ಇದ್ದೀನಿ. ನಿಮ್ಗೆ ಉಳ್ಕೊಳ್ಳೋದು ನೋಡಿ ಯಾವ್ಯಾವ್ದು ಉಳ್ಕೊಳ್ಳುತ್ತೆ ಅಂತ, 8 ಉಳ್ಕೊಳ್ಳುತ್ತೆ, 4 ಉಳ್ಕೊಳ್ಳುತ್ತೆ, ಜೊತೆಲಿ 1. 1 ಅಂತೂ ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಯಾಕೆಂತಂದ್ರೆ ಅದು ಕೇವಲ ಉದ್ಯೋಗದಲ್ಲಿರುವವರು. ಓಕೆ, ಅದಾದ್ಮೇಲೆ 4 ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಯಾಕೆಂತಂದ್ರೆ ಅದು ಕೇವಲ ಪುರುಷರ ಬಗ್ಗೆ ಮಾತಾಡ್ತಾ ಇದೆ. ನನ್ಗೆ ಇಬ್ರು ಕಾಂಬಿನೇಷನ್ ಅಲ್ಲಿ ಬೇಕು, ಉದ್ಯೋಗದಲ್ಲಿರುವವರು ಜೊತೆಲಿ ಪುರುಷರು. ಸೊ ಹಾಗಿದ್ದಾಗ ಯಾವ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಅಂತಂದ್ರೆ 8. ಸೊ ಈ ಪ್ರಶ್ನೆಯ ಉತ್ತರ ಏನಾಗ್ಬೇಕು ಅಂತಂದ್ರೆ 8 ಅಂತ ಆಗ್ಬೇಕಾಗುತ್ತೆ. ಓಕೆ, ಲೇಟರ್ ಎಷ್ಟು ಜನ ವಿದ್ಯಾವಂತರು ಹಾಗೂ ಉದ್ಯೋಗದಲ್ಲಿರುವ ಪುರುಷರಿದ್ದಾರೆ? ಸೊ ವಿದ್ಯಾವಂತರು ಓಕೆ, ಅದಾದ್ಮೇಲೆ ಉದ್ಯೋಗಸ್ಥರು ಓಕೆ, ಲೇಟರ್ ಪುರುಷರು ಕೂಡ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿನ ಪ್ರಶ್ನೆ ಆಗಿದೆ. ಸೊ 3 ಡಯಾಗ್ರಾಮ್ಗಳು ಕೂಡ ಅದ್ರಲ್ಲಿ ಏನಾಗ್ಬೇಕಾಗಿರುತ್ತೆ ಅಂತಂದ್ರೆ ಇರ್ಬೇಕಾಗುತ್ತೆ. ನೋಡ್ಕೊಳ್ಳಿ, 6 ಅನ್ನ ತಗೊಳ್ಬಹುದಾ? ಯೋಚನೆ ಮಾಡಿ, 6 ಅನ್ನ ತಗೊಳ್ಳೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದು ಟ್ರಯಾಂಗಲ್ಗೆ ಸಂಬಂಧಪಟ್ಟಿಲ್ಲ. 8 ಅನ್ನ ತಗೊಳ್ಬಹುದಾ? ಅಗೇನ್ ಅದು ಸರ್ಕಲ್ಗೆ ಸಂಬಂಧಪಟ್ಟಿಲ್ಲ, ಇದು ಕೂಡ ಎಲಿಮಿನೇಟ್. 5 ಅನ್ನ ತಗೊಳ್ಬಹುದಾ? ಇದು ಹೆಕ್ಸಾಗನ್ಗೆ ಸಂಬಂಧಪಟ್ಟಿಲ್ಲ. ಹಾಗಾದ್ರೆ ಮಿಗೋದ್ ಯಾವ್ದಾಗಿದೆ ಅಂತಂದ್ರೆ 3. ಅಲ್ಲಿಗೆ ಮಿಕ್ಕಿರೋದ್ ಯಾವ್ದಾಗಿದೆ ಅಂತಂದ್ರೆ 3 ಆಗಿರೋದ್ರಿಂದ ನೀವು ಹೇಳ್ಬೇಕಾಗುತ್ತೆ ಈ ಪ್ರಶ್ನೆಯ ಉತ್ತರ ಏನು ಅಂದ್ರೆ 3 ಅಂತ. ಓಕೆ, ಓಕೆ ಗಾಯ್. ಸೊ ಇದಾಗಿತ್ತು ಇವತ್ತಿನ ತುಂಬಾ ಈಸಿ ಆದಂತ ವೆರಿ ಬೇಸಿಕ್ ಕಾನ್ಸೆಪ್ಟ್ ಆದ ವೆನ್ ಡಯಾಗ್ರಾಮ್ ಅಂತ ಹೇಳಬಹುದು. ಐ ಹೋಪ್ ಇವತ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ಭಾವಿಸಿದೀನಿ. ಓಕೆ, ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹತ್ರ ಯಾವ್ದಾದ್ರು ಕ್ವೆಶ್ಚನ್ಸ್ ಇದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ನಾನು ನಮ್ಮ ಮುಂಬರುವ ಸೆಷನ್ಸ್ ನಲ್ಲಿ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಈ ರೀತಿಯಾದಂತ RRB NTPC ಗೆ ರಿಲೇಟ್ ಆಗಿರುವಂತ ವಿಡಿಯೋಸ್ ದಿನಾ ಸಿಗ್ಬೇಕು ಅಂತಂದ್ರೆ ನೀವು ನಮ್ಮ ವೇದಾಂತ್ ಪಾಠಶಾಲೆ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ಓಕೆ, ಥ್ಯಾಂಕ್ ಯು.